ವಿಧಗಳು ಮತ್ತು ಅವುಗಳ ಲಕ್ಷಣಗಳನ್ನು ನಾವು ಇಂದಿನ ತರಗತಿಯಲ್ಲಿ ತಿಳಿಯೋಣ, ಚತುರ್ವೇದಿಕೆಯ ಮೂಲಕ ತಿಳಿಯೋಣ. ಫಸ್ಟ್ ಸಮಾಂತರ ಚತುರ್ಭುಜದ ವಿಧಗಳನ್ನು ಲಕ್ಷಣಗಳನ್ನು ತಿಳಿಯೋಣ. ನನಗೆ ಬಂದ ವಿಷಯ ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ ಎರಡು ಅಭಿಮುಖ ಭಾವಗಳು ಪರಸ್ಪರ ಸಮ ಮತ್ತು ಸಮಾಂತರವಾಗಿರುವುದನ್ನೇ ಸಮಾಂತರ ಚತುರ್ಭುಜ ಎನ್ನುತ್ತೇವೆ. ಇದರಲ್ಲಿ ನಾಲ್ಕು ಶೃಂಗಬಿಂದುಗಳಿರುತ್ತದೆ. ಒಂದು ಶೃಂಗಬಿಂದು, ಎರಡು ಶೃಂಗಬಿಂದು, ಮೂರು ಶೃಂಗಬಿಂದು, ನಾಲ್ಕು ಶೃಂಗಬಿಂದು. ಇದರಲ್ಲಿ ನಾಲ್ಕು ಬಾಹುಗಳಿರುತ್ತವೆ. ಒಂದು ಬಾಹು, ಎರಡು ಬಾಹು, ಮೂರು ಬಾಹು, ನಾಲ್ಕು ಬಾಹು. ಇದರಲ್ಲಿ ನಾಲ್ಕು ಕೋನಗಳಿರುತ್ತವೆ. ಒಂದು ಕೋನ, ಎರಡು ಕೋನ, ಮೂರು ಕೋನ, ನಾಲ್ಕು ಕೋನ. ನಾಲ್ಕು ಕೋನಗಳ ಮೊತ್ತ 360 ಡಿಗ್ರಿ ಇರುತ್ತದೆ. ಇದರಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಒಂದು ಕರ್ಣ ಎಳೆದಾಗ ಸಮಾಂತರ ಚತುರ್ಭುಜ ಎರಡು ತ್ರಿಭುಜಗಳಾಗಿ ವಿಭಾಗಿಸುತ್ತವೆ. ಈ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಇದನ್ನು ನಾವು ಚಿತ್ರದ ಮೂಲಕ ನೋಡೋಣ. ಬಿಂದುಗಳು ಎ ಶೃಂಗಬಿಂದು, ಬಿ ಶೃಂಗಬಿಂದು, ಸಿ ಶೃಂಗಬಿಂದು, ಡಿ ಶೃಂಗಬಿಂದು. ಇದರ ಬಾಹುಗಳು ಎ ಬಿ ಒಂದು ಬಾಹು, ಬಿ ಸಿ ಒಂದು ಬಾಹು, ಸಿ ಡಿ ಒಂದು ಬಾಹು, ಡಿ ಎ ಒಂದು ಬಾಹು. ಇದರ ಕೋನಗಳು ಎ ಒಂದು ಕೋನ, ಬಿ ಒಂದು ಕೋನ, ಸಿ ಒಂದು ಕೋನ, ಡಿ ಒಂದು ಕೋನ. ಈ ಎಲ್ಲಾ ಕೋನಗಳ ಮೊತ್ತ 360 ಡಿಗ್ರಿ ಇರುತ್ತದೆ. ಸಮಾಂತರ ಚತುರ್ಭುಜದಲ್ಲಿ ಕರ್ಣ ಎಳೆದಾಗ
ಒಂದು ಶೃಂಗಬಿಂದು, ಸಿ ಒಂದು ಶೃಂಗಬಿಂದು, ಡಿ ಒಂದು ಶೃಂಗಬಿಂದು. ಬಾಹುಗಳು ಎ ಬಿ ಒಂದು ಬಾಹು, ಸಿ ಬಿ ಡಿ ಬಿ ಸಿ ಒಂದು ಬಾಹು, ಡಿ ಸಿ ಡಿ ಒಂದು ಬಾಹು, ಡಿ ಎ ಒಂದು ಬಾಹು. ಕೋನಗಳು ಎ ಒಂದು ಕೋನ, ಬಿ ಒಂದು ಕೋನ, ಸಿ ಒಂದು ಕೋನ, ಡಿ ಒಂದು ಕೋನ. ಲಕ್ಷಣಗಳನ್ನು ತಿಳಿಸಿಕೊಟ್ಟ ಅಶ್ವಿನಿ ಅವರಿಗೆ ಧನ್ಯವಾದಗಳು. ಇವಾಗ ಚೌಕ. ನನ್ನ ಹೆಸರು ಲಕ್ಷ್ಮಿ, ನಾನು ಓದುತ್ತಿರುವುದು 8ನೇ ತರಗತಿ ಸಿ ವಿಭಾಗದಲ್ಲಿ. ನನ್ನ ವಿಷಯ ಚೌಕ. ಚೌಕದಲ್ಲಿ ಚೌಕವು ಎಲ್ಲ ಚೌಕದ ಎಲ್ಲ ಭಾಗಗಳು ಸಮಾನವಾಗಿರುತ್ತವೆ. ಚೌಕದಲ್ಲಿ 4 ಶೃಂಗಬಿಂದು ಮತ್ತು 4 ಬಾಹು ಮತ್ತು ಕೋನಗಳು ಇರುತ್ತವೆ. ಮೊದಲಾಗಿ ಶೃಂಗಬಿಂದುಗಳನ್ನು ನೋಡೋಣ. 1 ಶೃಂಗಬಿಂದು, 2 ಶೃಂಗಬಿಂದು, 3 ಶೃಂಗಬಿಂದು, 4 ಶೃಂಗಬಿಂದು ಮತ್ತು ಬಾಹುಗಳು. 1 ಬಾಹು, 2 ಬಾಹು, 3 ಬಾಹು, 4 ಬಾಹು ಮತ್ತು ಇದರಲ್ಲಿ ಕೋನಗಳು ಲಂಬವಾಗಿರುತ್ತವೆ. 1 ಕೋನ, 2 ಕೋನ, 3 ಕೋನ, 4 ಕೋನ. ಇವಾಗ ನಾವು ಚಿತ್ರದಲ್ಲಿ ನೋಡೋಣ. 4 ಕೋನಗಳ ಮೊತ್ತ 360 ಡಿಗ್ರಿ ಇರುತ್ತದೆ. ಇದರಲ್ಲಿ ಒಂದು ಕರ್ಣವು ಎಳೆದಾಗ ಚೌಕವು 2 ತ್ರಿಭುಜವಾಗಿ ವಿಂಗಡಿಸುತ್ತದೆ. ಇವಾಗ ಚಿತ್ರದಲ್ಲಿ ನೋಡೋಣ. ಚೌಕದಲ್ಲಿ 4 ಶೃಂಗಬಿಂದುಗಳು ಇರುತ್ತವೆ. ಎ ಶೃಂಗಬಿಂದು, ಬಿ ಶೃಂಗಬಿಂದು, ಸಿ ಶೃಂಗಬಿಂದು, ಇ ಶೃಂಗಬಿಂದು ಮತ್ತು ಬಾಹುಗಳು ಇರುತ್ತವೆ. ಎ ಬಿ ಒಂದು ಬಾಹು, ಬಿ ಸಿ ಒಂದು ಬಾಹು, ಸಿ ಡಿ ಒಂದು ಬಾಹು, ಡಿ ಎ ಒಂದು ಬಾಹು ಮತ್ತು ಕೋನಗಳು ಇದರಲ್ಲಿ ಲಂಬವಾಗಿರುತ್ತವೆ. ಎ ಒಂದು ಕೋನ, ಬಿ ಒಂದು ಕೋನ, ಸಿ ಒಂದು ಕೋನ, ಡಿ ಒಂದು ಕೋನ. ಎಲ್ಲ ಕೋನಗಳ ಮೊತ್ತ 360 ಡಿಗ್ರಿ ಇರುತ್ತದೆ. ಇದರಲ್ಲಿ ಒಂದು ಕರ್ಣವು ಎಳೆದಾಗ ಎರಡು ತ್ರಿಭುಜವಾಗಿ ವಿಂಗಡಿಸುತ್ತದೆ. ಮತ್ತೊಂದು ಕರ್ಣವು ಎಳೆದಾಗ ಈ ಮಧ್ಯದ ಬಿಂದು ಇದನ್ನು ತಿಳಿಸಿಕೊಡಲು ನನಗೆ ಸಹಾಯ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದ. ಚೌಕದ ಲಕ್ಷಣಗಳನ್ನು ಲಕ್ಷ್ಮಿ ಅವರನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಬಾವು ತಕ್ಕಂತ ಶೃಂಗ 4 ಅಭಿಮುಖಗಳು.
ಬಿಡಿಸೋಣ.
ನಾಲ್ಕನೇ ಶೃಂಗಬಿಂದು. ಆಯತದಲ್ಲಿ ನಾಲ್ಕು ಬಾಹುಗಳು ಇರುತ್ತದೆ, ಒಂದು ಬಾಹು, ಎರಡು ಬಾಹು, ಮೂರು ಬಾಹು, ನಾಲ್ಕನೇ ಬಾಹು. ಆಯತದಲ್ಲಿ ನಾಲ್ಕು ಕೋನಗಳು ಇರುತ್ತದೆ, ಒಂದು ಕೋನ, ಎರಡು ಕೋನ, ಮೂರು ಕೋನ, ನಾಲ್ಕನೇ ಕೋನ. ಆಯತದಲ್ಲಿ ಒಂದು ಕರ್ಣ ಎಳೆದಾಗ ಆಯತವು ಎರಡು ವಿಧವಾಗಿ ವಿಂಗಡಿಸುತ್ತದೆ. ಇಷ್ಟೆಲ್ಲ ತಿಳಿಸಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು.